ಇಲ್ಲಿ ಬರುತ್ತೆ ನೋಡಿ, ಈಗ ಅಪ್ಪು ಇವರು ಅವ್ರನ್ನೆಲ್ಲ ತಗೊಳಕ್ ಹೋದ್ರೆ ಅದ್ಭುತವಾಗಿ ಮಾಡ್ತಾರೆ ಸರ್ ಅವರು ಫೈಟ್ಸು ಡ್ಯಾನ್ಸ್ ಎಲ್ಲ. ಸೊ ನಾವಿನ್ನೂ ಸ್ವಲ್ಪ ಕೋಪ್ ಅಪ್ ಮಾಡ್ತಾ ಇದೀವಿ ಅದನ್ನೆಲ್ಲ ನೋಡಿದಾಗ. ನಮಗನ್ಸುತ್ತೆ ನಾವು ಮಾಡ್ಬೇಕಪ್ಪ, ಇಲ್ಲ ಬೇಗ ಮನೆ ಕಳಿಸ್ಬಿಡ್ತಾರೆ ಎಲ್ಲರೂ ಸೇರಿ ಅಂತ. ಇನ್ಫ್ಯಾಕ್ಟ್ ಅವ್ರು ಸಿಗ್ದಾಗೆಲ್ಲ ಹೇಳ್ತಾರೆ, ಸ್ವಲ್ಪ ಕಮ್ಮಿ ಡ್ಯಾನ್ಸ್ ಮಾಡಿ, ಇನ್ನೂ ಯಾರೋ ಕಲಾವಿದ ಸಿಗ ಕಮ್ಮಿ ಫೈಟ್ ಮಾಡು. ಹೇಳ್ತಾ ಇರ್ತೀವಿ ನಾವು, ಯಾರು ಕೇಳ್ತಾ ಇಲ್ಲ. ಅವ್ರು ಜೋರಾಗಿ ಮಾಡ್ತಾರೆ, ನಾವು ಮೈಕೈ ಮುರ್ಕೊಂಡು ಮಾಡಬೇಕಾಗೋ ಪರಿಸ್ಥಿತಿ ಬರುತ್ತೆ. ಬಟ್ ಐ ಗೆಸ್ ಐ ಹ್ಯಾವ್ ವಂಡರ್ಫುಲ್ ಟೆಕ್ನಿಷಿಯನ್ಸ್ ಅರೌಂಡ್ ಅಸ್ ಹೂ ಮೇಕ್ ಅಸ್ ಲುಕ್ ಬ್ರಿಲಿಯಂಟ್. ಆ್ಯಂಡ್ ಒಂದು ಸ್ಟಂಟ್ ಚೆನ್ನಾಗಿ ಬರ್ತಾ ಇದೆ ಅಂದರೆ 100% ಅದು ನಮ್ಮದು ವೈಯಕ್ತಿಕವಾಗಿ ಒಂದು 25% ಇದ್ದರೆ, ಒಂದು ಡಿ ಒ ಪಿದೊಂದು 25% ಇರುತ್ತೆ, ಸ್ಟಂಟ್ ಮಾಸ್ಟರ್ದೊಂದು 25% ಇರುತ್ತೆ, ಸ್ಟಂಟ್ ಅಸಿಸ್ಟೆಂಟ್ಸ್ ಅವ್ರದ್ದು 25% ಇರುತ್ತೆ. ಎಲ್ಲ ಸೇರಿ ನೀವು 100 ನೋಡೋದಕ್ಕೆ ಸ್ಕ್ರೀನ್ ಮೇಲೆ. ಇದರಲ್ಲಿ ಇನ್ನು ಕೆಲವ್ರು ಏನಾಗುತ್ತೆ, ಡೂಪ್ ಇಲ್ಲದೇ ಏನೇನೋ ಮಾಡ್ತಾ ಇರ್ತಾರೆ, ನಮ್ಮ ಕೈಲಿ ಅದು ಕೆಲವು ಆಗಲ್ಲ. ಬಟ್ ಓವರ್ಆಲ್ ಮಾತಾಡೋಕ್ಕೆ ಹೋದಾಗ ಕೆಲವು ಸೀಕ್ವೆನ್ಸಸ್ ಅದ್ಭುತವಾಗಿ ತೆಗೆಯೋದಕ್ಕೆ ಕಾರಣ ಏನಂದರೆ ಅದಕ್ಕೆ ಬಂಡವಾಳನೂ ಹಾಕಿ ಹಾಕ್ತಾರೆ. ಈಗ ನಾರ್ಮಲಾಗಿ ಒಂದು 4 ದಿನ ಫೈಟ್ ತೆಗೆದು ಮುಗಿಸ್ಬಿಡ್ಬೋದು, 3 ದಿನದಲ್ಲಿ ತೆಗಿಬೋದು, 2 ದಿನದಲ್ಲಿ ತೆಗಿಬೋದು. ಅದೇ ಒಂದು 10 ಡೇಸ್ ಮಾಡ್ತಾರೆ ಅಂದಾಗ ಅಂದರೆ ಅಷ್ಟು ಟೈಮ್ ಕೊಡ್ತಾರೆ, ಚೆನ್ನಾಗಿ ಕೆತ್ತುತ್ತಾರೆ ಅಂದಾಗ ಇಟ್ ವಿಲ್ ಡೆಫಿನೆಟ್ಲಿ ಲುಕ್ ನೈಸ್. ಆ್ಯಂಡ್ ಆ ಥರ ಒಂದು ಚೆನ್ನಾಗಿ ತೆಗಿಬೇಕಾದ್ರೆ ದ ಬೆಸ್ಟ್ ವೀ ಕ್ಯಾನ್ ಡೂ ಇಸ್ ಜಸ್ಟ್ ಕೋಆಪರೇಟ್. ಐ ಥಿಂಕ್ ಈ ಒಂದು ಸಂದರ್ಭದಲ್ಲಿ ನಾವು ರಣವಿಕ್ರಮ ಕೂಡ ಸಾರಿ ವಿಕ್ರಾಂತ್ ರೋಣ ಬಗ್ಗೆ ಕೂಡ ಮಾತಾಡ್ಬೋದು ಅಂತ ಅನ್ಕೋತೀನಿ. ಸೊ ಹಾಗಾಗಿ ಈ ಸಿನಿಮಾ ಕೂಡ ಆಗಲೇ ಕಂಪ್ಲೀಟ್ ಮುಗಿಸಿದ್ರಿ ನೀವು ಕೆಲಸನ, ಸೊ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಆ ಸಿನಿಮಾದ ಡೆವಲಪ್ಮೆಂಟ್ ಬಗ್ಗೆ ಹೇಳೋದು. ವಿಕ್ರಾಂತ್ ಕೋಟಿಗೊಬ್ಬ 3 ರಿಲೀಸಿಗೆ ಕಾಯ್ತಾ ಇದ್ದಾರೆ ಸರ್ ನೋಡಿ ಹೆಂಗ್ ಕುತ್ತಿಯಾರ ಕಾಯ್ಕೊಂಡು. ಮ್ಯಾಮ್ ಐ ಥಿಂಕ್ ಸಮರ್ ಇನ್ ಡಿಸೆಂಬರ್ ಜಾನ್ ವಿ ಆರ್ ಟೆಂಟೇಟಿವ್ಲಿ ಲುಕಿಂಗ್ ಆ್ಯಟ್. ಸೊ ಐ ಗೆಸ್ ಆ ಟೈಮ್ ಬಂದಾಗ ಮಾತಾಡೋಣ. ಆಬ್ವಿಯಸ್ಲಿ ವಿ ವಿಲ್, ಆಬ್ವಿಯಸ್ಲಿ ವಿ ವಿಲ್, ಬಟ್ ಟೆಂಟೇಟಿವ್ಲಿ ವಿ ಆರ್ ಲುಕಿಂಗ್ ಅಟ್ ದ ಟೈಮ್. ನೋಡೋಣ ಮ್ಯಾಮ್, ಇಷ್ಟು ವರ್ಷ ನಡ್ಕೊಂಬಂದಿದ್ದು ಅದೇನೆ, ಖುಷಿ ಖುಷಿಯಾಗಿ ಥಿಯೇಟ್ರಿಗೆ ಹೋಗ್ತಾ ಇದ್ವಿ, ಮಾಡ್ತಾ ಇದ್ವಿ. ಇವತ್ತೆಲ್ಲ ಟುಡೇ ಟೈಮ್ ಇಸ್ ವೆರಿ ಡಿಫ್ರೆಂಟ್. ಸೊ ಏನಾಗುತ್ತೆ, ನಾವು ನಮಗೆಷ್ಟು ಖುಷಿ ಇದೆಯೋ, ನಾವು ಹೋಗೋದ್ರಿಂದ ಏನೇನು ಗೊಂದಲಗಳಾಗ್ಬೋದು, ಯಾರ್ಯಾರಿಗೆ ತೊಂದರೆಗಳಾಗ್ಬೋದು. ಈಗ ನೀಟಾಗಿ ಹೋಗೋಲ್ಲ, ಇನ್ನು ಎಷ್ಟು ಡಿಸ್ಟರ್ಬ್ ಆಗ್ಬೋದು. ಈಗ ನಾವು ಹೋಗ್ತಾ ಇದ್ದೀವಿ ಅಂತ ಪೊಲೀಸ್ನವ್ರು ಬರಬೇಕಾಗತ್ತೆ, ಅವ್ರಿಗೆ ಏನೇನು ತೊಂದರೆ ಆಗ್ಬೋದು. ಕಷ್ಟಪಟ್ಟು ಏನೋ ಮೇಂಟೈನ್ ಮಾಡಿ ಥಿಯೇಟ್ರ್ ಓಪನ್ ಆಗ್ತಾಯಿದೆ, ಈಗ ಆ ಥಿಯೇಟ್ರ್ಗಳಿಗೆ ಎಷ್ಟು ತೊಂದರೆ ಆಗ್ಬೋದು, ಅರ್ಥ ಆಯ್ತಲ್ಲ. ಸೊ ಸಿನಿಮಾ ಒಳಗಡೆ ಹೆಂಗೂ ಟಿಕೆಟ್ ಕೊಟ್ಟು ಹೋಗೋರು ಥಿಯೇಟ್ರ್ ಸಿನಿಮಾ ಅಂತ ನೋಡೇ ನೋಡ್ತಾರೆ. ನಾವು ಇದ್ದ ತಕ್ಷಣ ಎಕ್ಸ್ಟ್ರಾ 2 ಕಣ್ಣು ಬರೋಲ್ಲ ಅವ್ರಿಗೆ. ನಾವು ನಮ್ಮ ಖುಷಿಗೋಸ್ಕರ ಹೋಗ್ತಾ ಇದ್ವಿ ಕಲ್ಯಾಣ ಥಿಯೇಟ್ರಲ್ಲಿ, ಏನೇನಕ್ಕೆ ರಿಯಾಕ್ಷನ್ ಮಾಡ್ತಾ ಇದೆ, ಏನಕ್ಕೆ ರಿಯಾಕ್ಷನ್ ಬರ್ತಾ ಇಲ್ಲ, ಏನು ತಪ್ಪಾಗಿದೆ ನಮ್ಮಲ್ಲಿ, ಓ ಇಲ್ಲಿ ಏನೋ ಚಪ್ಪಾಳೆ ಬರುತ್ತೆ ಅಂದ್ಕೊಂಡು ಬರಲಿಲ್ಲ, ಇಲ್ಲಿ ವಿಸಿಲ್ ಬರಲ್ಲ ಅಂದ್ಕೊಂಡು ವಿಸಿಲ್ ಹೊಡಿತಾ ಇದ್ದಾರೆ. ಸೊ ವಿ ಲರ್ನ್ ಎವ್ರಿ ಫಿಲ್ಮ್, ದಟ್ ಇಸ್ ವೈ ಐ ಗೋ. ಸುಮ್ಮನೆ ನಮ್ಮದು ಏನೋ ಕೈ ಆಡ್ಸೋಕ್ಕೆ ಹಾರ ಹಾಕ್ಸ್ಕೊಳಕ್ಕಲ್ಲ. ಐ ಹ್ಯಾವ್ ಗಾನ್ ಇವತ್ತುವರೆಗೂ ಥಿಯೇಟ್ರಿಗೆ ಹೋಗಿದ್ದು ಏನೋ ಕಲಿಯಕ್ಕೆ ಮ್ಯಾಮ್, ಬಿಕಾಸ್ ಎಷ್ಟೋ ಸಲ ನಾವು ಅಂದ್ಕೊಂಡಿದ್ದು ಏನೋ ಬೇರೆ ಆಗೋಗಿದೆ ಅಲ್ಲಿ ರಿಯಾಕ್ಷನ್ಸ್. ಕೆಲವು ಟೈಮ್ ನಾವು ಅಂದ್ಕೊಂಡಿರೋ ಜಾಗದಲ್ಲಿ ಎಷ್ಟು ಚೆನ್ನಾಗಿ ರಿಯಾಕ್ಷನ್ಸ್ ಬಂದಿದೆ ಅಂದರೆ ದೆನ್ ವಿ ಹ್ಯಾವ್ ಗಾನ್ ಅಂಡ್ ಆ್ಯಕ್ಚುಲಿ ಅನಲೈಸ್ಡ್ ಯಾಕೆ ಇಲ್ಲಿ ಏನು ಅಷ್ಟು ಮಜಾತ್ವ ಅಂಥದ್ದು ಏನು ಅಂದರೆ ದೆನ್ ವಿ ಗೆಟ್ ಅನ್ ಆನ್ಸರ್ ಟು ಇಟ್. ಸೊ ವಿ ಅಡಾಪ್ಟ್ ದಟ್ ಇನ್ ದ ನೆಕ್ಸ್ಟ್ ಸ್ಕ್ರಿಪ್ಟ್. ಓ ಇದು ಈ ರೀತಿನೂ ನೋಡ್ತಾರೆ, ಈ ಪರ್ಸ್ಪೆಕ್ಟಿವ್ ಆಗಿ ಗೊತ್ತಿರಲ್ವಲ್ಲ ನಮಗೆ, ಸರ್ ಈ ಡೈಲಾಗ್ ಹೆಂಗೆ ಹೇಳಿದ್ರಿ ಸರ್ ಅಂತ ನಾವು ಇದು ಯೋಚನೆ ಮಾಡಿರಲ್ಲ. ಸೊ ಕಲಿಯ ಸಿಗುತ್ತೆ ನಮಗೆ. ಸೊ ಐ ಗೆಸ್ ಥಿಯೇಟರ್ ವಿಸಿಟ್ಸ್ ಆರ್ ಮೋರ್ ದ್ಯಾಟ್ ಫಾರ್ ಮೀ. ಬಟ್ ಐ ಗೆಸ್ ಇವತ್ತಿಗೆ ಐ ಥಿಂಕ್ ವಿಲ್ ಬಿ ಮೋರ್ ಆಫ್ ಅ ಡಿಸ್ಟರ್ಬೆನ್ಸ್ ಇಫ್ ವಿ ಗೋ ಟು ದಿ ಆನ್ ಗೋಯಿಂಗ್ ಲೈಫ್. ಐ ಗೆಸ್ ಇಟ್ಸ್ ಬೆಟರ್ ದಟ್. ಬಟ್ ನಂಬಿ ಥಿಯೇಟ್ರಲ್ಲಿ ನೋಡೋ ಮಜಾ ಇದೆಯಲ್ಲ ಅವ್ರಗಳ ಮಧ್ಯದಲ್ಲಿ, ಅದು ನಮ್ಮ ಲಾಸ್. ಅದು ನಾವು ಹೋಗದೇ ಇರೋದು ಅವ್ರ ಲಾಸ್ ಅಲ್ಲ, ಅವ್ರಗಳ ಮಧ್ಯೆ ನೋಡದೇ ಇರೋದು ನಮ್ಮ ಲಾಸ್ ಆ್ಯಕ್ಚುಲಿ. ದಟ್ ಸಮಥಿಂಗ್ ವಿ ಐ ಮಿಸ್. ಇವತ್ತು ನಮ್ಮ ತಾಯಿಗೆ ಹೇಳ್ತಾ ಇದ್ರು, ನಮ್ಮ ತಾಯಿಗೆ ಇವಾಗ ಇಲ್ಲೇ ಪ್ರೊಜೆಕ್ಟ್ ಹಾಕ್ಸ್ತೀನಿ ನೋಡೋಂದೆ, ಶಿ ಕೆನಾಟ್ ಬಟ್ ಶಿ ಇಸ್ ಟೆಲ್ಲಿಂಗ್ ಅದೇನೋ ಥಿಯೇಟ್ರಲ್ಲಿ ನೋಡಬೇಕು ಅದು ಮಜಾ ಇಲ್ಲ ನನಗೆ. ಮಲ್ಟಿಪ್ಲೆಕ್ಸ್ ಅಲ್ಲಿ ಏನು ಯಾರು ನಗಕ್ಕೂ ದುಡ್ಡು ಕೊಡಬೇಕಾ ಥಿಯೇಟ್ರಲ್ಲಿ ಅಂತಾರೆ. ನಾನು ನಗೆ ಅಲ್ಲಿ ಹೋಗಲ್ಲ, ನನಗೆ ಅಲ್ಲೇ ಹೋಗ್ಬೇಕು, ಅಲ್ಲೇ ಹೋಗಕ್ಕೆ ಹಡಾಡ್ಕೊಂಡು ಕೂತಿಯಾರ ಅವರು. ಐ ಸೆಡ್ ಅಟ್ ಲೀಸ್ಟ್ ಫಸ್ಟ್ ಡೇ ಹೋಗೋಣ, ಬೇರೆ ಯಾವ ಥರ ಹೋಗಿ, ಇಲ್ಲ ನೀನು ನೋಡ್ಕೊಳಕ್ಕೆ ನಾನು ಬರಬೇಕಲ್ಲಿ, ಆಗಲ್ಲ ನನಗೆ ಅಂತ. ಸೊ ಐ ಗೆಸ್ ಅದೊಂದು ಕೊರತೆ ಇದೆ ಮ್ಯಾಮ್, ನೀವು ಹೇಳ್ದಂಗೆ ಥಿಯೇಟ್ರಿಗೆ ನೋಡೋ ಅದು ಮಜಾ ಇದೆಯಲ್ಲ. ಐ ಥಿಂಕ್ ವಿಲ್ ಮಿಸ್ ಆಗ್ಬಂದ. ಇಲ್ಲ ಹೇಳೋಕ್ಕಾಗಲ್ಲ ಮ್ಯಾಮ್, ಏನಾಗಂದ್ರೆ ಅನೌನ್ಸ್ ಮಾಡಿ ಬರೋದಕ್ಕೂ ಹೇಳ್ದಲ್ಲೇ ಬರೋದಕ್ಕೂ ಡಿಫ್ರೆನ್ಸ್ ಇದೆ. ಹೇಳ್ದಲ್ಲೇ ಬಂದ ತಕ್ಷಣ ಗೊತ್ತಾಗಲ್ಲ ಅಂತಲ್ಲ, ಹೇಳಿ ಬರೋದ್ರಲ್ಲಿ ಒಂದು ಅಪರಾಧ ಇದೆ. ಕಾರಣ ಏನಂತಂದರೆ ನಾನು ಹೇಳಿದಾಗೆ ಒಂದು ಏನೋ ಡಿಸ್ಟರ್ಬ್ ಆಗುತ್ತೆ ಅಲ್ಲಿ. ಇವತ್ತಿಗೆ ನಾವೇ ಮಾಸ್ಕ್ ಹಾಕ್ಕೊಳ್ಳಿ, ದೂರ ಇರಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತ ಹೇಳ್ಬೇಕಾದ್ರೆ ಬಂದಿರೋ 100%ನ
ಅದಕ್ಕೆ ಗೌರವ ಕೊಡಬೇಕೇ ಹೊರತು ವಾಪಸ್ ಅದನ್ನು ವಿಡ್ರಾ ಮಾಡೋದಕ್ಕೆ ಎಲ್ಲ ಮಾಡ್ತಾ ಇದೀವಿ ಅಂದರೆ ನಾವು ಈಗ ನಾವು ಹೋಗ್ಬಿಟ್ಟು ಗಲಾಟೆ ಆಗೋದು, ಆಮೇಲೆ ಗೌರ್ಮೆಂಟ್ ಅದನ್ನು ವಿಡ್ರಾ ಮಾಡ್ತಿದ್ದಂಗೆ ನೆಕ್ಸ್ಟ್ ಸಿನಿಮಾದವರೆಗೂ ತೊಂದರೆ ಆಗುತ್ತೆ. ನಾವು ನಮ್ಮದನ್ನೇ ನೋಡ್ತಾ ಕೂತ್ರೆ ಇವೆಲ್ಲ ಮಾಡಿಬಿಡ್ಬೋದು, ನೆಕ್ಸ್ಟ್ ಬರ್ತಾರೋರು ಹಾಳಾಗೋಗ್ಲಿ, ನಾವೇನಾದ್ರು ಮಾಡ್ಬಿಡೋಣಂತೆ. ಮೇಡಮ್ ದೇರ್ ಆರ್ ಲಾಟ್ ಆಫ್ ಸಿನಿಮಾಸ್ ಇನ್ ದ ಲೈನ್, ತುಂಬ ಜನಕ್ಕೆ ಈ ಥರ ಇದೆ, ಕಾಯ್ತಾ ಇದ್ದಾರೆ ಪಾಪ ಥಿಯೇಟ್ರ್ಗಳಿಗೆ. ಇದರಿಂದ ಒಂದು ಓಪನಿಂಗ್ ಸಿಗಲಿ, ಅವ್ರಿಗೆ ಒಳ್ಳೇದಾಗಿ, ನಮ್ಕಿನ್ನ ಬೆಟರ್ ಕಲೆಕ್ಷನ್ಸ್ ಬರ್ರಿ. ನಾನು ಅದನ್ನು ಓಪನಾಗಿ ಹೇಳ್ತಾ ಇದ್ದೀನಿ, ಪಾಯಿಂಟ್ ಅದಲ್ಲ. ಅಟ್ಲೀಸ್ಟ್ ಒಂದು ಒಳ್ಳೆಯದು ಗೌರ್ಮೆಂಟು ಸ್ಟೆಪ್ ತೊಗೊಂಡಿದೆ ಅಂದಾಗ ಅದನ್ನು ನಾವೇ ಹಾಕಿ ಕೈಯಾರ ಹಾಳು ಮಾಡ್ಕೊಂಡಂಗೆ ಆಗುತ್ತೆ, ಎಸ್ಪೆಷಲಿ ಇಫ್ ವಿ ಗೋ ಟು ಥಿಯೇಟರ್ಸ್. ಇದು ನನ್ನ ಅನಿಸಿಕೆ, ಹೋಗೋರು ಹೋಗ್ಬೋದು.